हाय फ्रेंड्स, वेलकम टू माय चैनल। फ्रेंड्स, इवत ना निम्गे कैमा फ्राई यहाँ रीति माडोदंत हेळ्कोड्तीनि। सो कैमान तळ्कोंडु इट्कोंडिदीनि। माडोदक्के मोदलिगे पात्रेयल्लि एण्णे हाकोंडु, एण्णे बिसि आदमेले ईरुळ्ळि, सो ईरुळ्ळिन चेन्नागि केंपगे माड्कोबेकु। ईरुळ्ळि उद्दुद्दगे हेच्कोंडिदीनि नानु। ಈರುಳ್ಳಿ ಕೆಂಪಗಾದ ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ವಾಸನೆ ಎಲ್ಲ ಹೋಗೋವರೆಗೂ। ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈ ಸಮಯದಲ್ಲಿ ಹಾಕಿದ್ರೆ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ। ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಲಾಸ್ಟಲ್ಲಿ ಸ್ವಲ್ಪ ಹಾಕೋಬೋದು, ಅದಕ್ಕೆ ನಾನು ಇವಾಗ ಸ್ವಲ್ಪ ಹಾಕಿದ್ದೀನಿ। ತೊಳೆದಿಟ್ಟಿರೋಂಥ ಕೈಮಾ ಇದಕ್ಕೆ ಮುಂಚೆನೇ ನೀವು ಬೇಕಾದರೆ ಉಪ್ಪು ಅರಶಿನ ಹಚ್ಚಿಡ್ಬೋದು ಅಥವಾ ಈಗ ಹಾಕಿದ್ರೂ ನಡೆಯುತ್ತೆ। ನಾನು ಹೀಗೆ ಉಪ್ಪು ಮತ್ತು ಅರಶಿನ ಸೇರಿಸ್ತಿದ್ದೀನಿ। ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಆಮೇಲೆ ಇದು ನೀರಿನ ಅಂಶ ಇರೋದರಿಂದ ಜಾಸ್ತಿ ನೀರು ತಾನಾಗಿ ಬಿಡುತ್ತೆ, ಸೊ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಜಾಸ್ತಿ। ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು ಅಥವಾ ಎರಡು ವಿಸಲ್ ಹೊಡೆಸ್ಕೊಂಡ್ರೆ ಆಗೋಗುತ್ತಿದ್ದು। ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು। ಸೊ ನೋಡ್ರಿ ನೀರು ಎಷ್ಟೊಂದು ಬಿಟ್ಟಿದೆ ಅಂತ। ಸೊ ಇದು ಅರ್ಧ ಬೆಂದಿದೆ, ಇದು ಅರ್ಧ ಬೆಂದ ಮೇಲೆ ನಾವು ಉಳಿದ ಪದಾರ್ಥ ಹಾಕಬೇಕು। ಮುಂಚೆ ಹಾಕಿದರೆ ಕೈಮಾ ಸರಿಯಾಗಿ ಬೇಯೋದಿಲ್ಲ, ಟೈಮ್ ಭಾಳ ತಗೊಳುತ್ತೆ ಅದು। ಸೊ ಇವಾಗ ನಾನು ಇದಕ್ಕೆ ಟೊಮ್ಯಾಟೊ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ। ಮನೆಯಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ರುಬ್ಬಿ ಮಾಡಿರೋಂಥ ಗರಂ ಮಸಾಲ, ಸೊ ಇವೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು। ಟೊಮೊಟೊ ಪೂರ್ತಿ ಮೆತ್ತಗಾಗುತ್ತೆ ಇದರಲ್ಲೇ, ಬೇಕಂದರೆ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಈ ಟೈಮಲ್ಲಿ ಹಾಕೋಬೋದು ನೀವು। ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದು ಒಂದು ಸತಿ ನಿಮಗೆ ತೋರಿಸ್ತೀನಿ ನಾನು। ಸೊ ಒಂದೆರಡು ನಿಮಿಷ ಮುಚ್ಚಿಡ್ಬೋದು, ಅಥವಾ ನೀರು ಬೇಕನ್ನಂಗಿದ್ರೆ, ಇನ್ನೂ ಬೇಯ್ದಿಲ್ಲ ಅನ್ನಂಗಿದ್ರೆ ನೀವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು। ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನೋಡಿರಿ ಇವಾಗ। ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದರೆ, ಸೊ ಇದಾಗುತ್ತೆ ಫ್ರೆಂಡ್ಸ್। ಸೊ ಇದು ರೆಡಿಯಾಗಿದೆ ಇವಾಗ, ಇದು ನೀವು ಸೌದ್ ನೋಡಿ ಹೇಗಾಗಿದೆ।